ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಇರುವ ಸಾಮಗ್ರಿಯಿಂದ ಅತಿ ವೇಗವಾಗಿ ಮಾಡುವ ಚಿರೋಟಿ ಹಲ್ವ ತೋರಿಸ್ತಾ ಇದ್ದೇನೆ ಅದಕ್ಕೆ ಒಂದು ಬೌಲಿಗೆ ಒಂದು ಕಪ್ ಚಿರೋಟಿ ರವೆ ಹಾಕಿ ನಾವು ಯಾವ ಕಪ್ಪಲ್ಲಿ ಚಿರೋಟಿ ರವೆ ಹಾಕಿದ್ದೇವೋ ಅದೇ ಕಪ್ಪಿನಲ್ಲಿ ಎರಡು ಕಪ್ಪು ಕುದಿಸಿ ಆರಿಸಿದ ಹಾಲು ಹಾಕ್ ಹಾಕಬೇಕು ಆನಂತರ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಿ ಹೊಂದಿಕೊಂಡ ಮೇಲೆ ಅದನ್ನು ಅರ್ಧ ಗಂಟೆ ನೆನೆಯಲು ಬಿಡಬೇಕು ಆಮೇಲೆ ಒಂದು ಕಡಾಯಿಗೆ ಒಂದು ಕಪ್ ತುಪ್ಪ ಹಾಕಿ ಕಡಿಮೆ ಉರಿಯಲ್ಲಿ ಅದನ್ನು ಕಾಯಿಸಬೇಕು ತುಪ್ಪ ಚೆನ್ನಾಗಿ ಕಾದ ಮೇಲೆ ನಾವು ಯಾವ ಕಪ್ಪಲ್ಲಿ ತುಪ್ಪ ತಗೊಂಡಿದ್ದೇವೋ ಅದೇ ಕಪ್ಪಲ್ಲಿ ಎರಡು ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಸಕ್ಕರೆ ಅದು ಸಿಮ್ಮಲ್ಲೇ ಇರಬೇಕು ಸಕ್ಕರೆ ಕರಗ್ತಾ ಬರ್ ಬರ್ತಾ ಇರ್ತದೆ ನಾವು ಕೈಯಾಡಿಸ್ತಾನೇ ಇರಬೇಕು ಸಕ್ಕರೆ ಕರಗುವ ತನಕ ಕೈಯಾಡಿಸ್ತಾ ಇರಬೇಕು ಕೊನೆಗೆ ಸಕ್ಕರೆ ಕ್ಯಾರಮಲೈಸ್ ಆಗಿ ಪಾಕ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು ಆಫ್ ಮಾಡಿ ನಾವು ಆಫ್ ಮಾಡಿದ ಮೇಲೂ ನಾವು ಅದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗೆ ಸುಟ್ಟು ಹೋಗುವ ಸಾಧ್ಯತೆ ಇದೆ ಹಾಗೆ ಕಡಿಮೆ ಉರಿಯಲ್ಲಿ ಈಗ ಗ್ಯಾಸ್ ಆಫ್ ಮಾಡಿದ್ದೇವೆ ಕಡಿಮೆ ಉರಿಯಲ್ಲೇ ಇದ್ದು ಆಮೇಲೆ ಸಕ್ಕರೆ ಪಾಕ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದು ರೂಮ್ ಟೆಂಪರೇಚರಿಗೆ ಬಂದ ಮೇಲೆ ಅದಕ್ಕೆ ನಾವು ಮೊದಲೇ ಕಲಸಿಟ್ಟಂತಹ ಹಾಲು ಮತ್ತು ಚಿರೋಟಿ ರವೆ ಮಿಶ್ರಣವನ್ನು ಹಾಕಿ ಕೈಯಾಡಿಸ್ತಾ ಇರಬೇಕು ಚೆನ್ನಾಗಿ ಕೈಯಾಡಿಸಿದ ಮೇಲೆ ಮತ್ತೆ ಪುನಃ ಗ್ಯಾಸನ್ನು ಆನ್ ಮಾಡಿ ಕಡಿಮೆ ಉರಿಯಲ್ಲೇ ಇಡಬೇಕು ಗ್ಯಾಸನ್ನು ಯಾವತ್ತೂ ಜಾಸ್ತಿ ಮಾಡಬಾರ್ದು ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಅದು ಚೆನ್ನಾಗಿ ಹೊಂದಿಕೊಂಡು ಕೈಯಾಡಿಸ್ತಾ ಇರಬೇಕಾದ್ರೆ ಅದು ಹಲ್ವಾ ಆಗ್ತಾ ಬರುವಾಗ ತಳ ಬಿಡ್ತಾ ಬರ್ತದೆ ನಮಗೆ ಗೊತ್ತಾಗ್ತದೆ ಅದು ತಳ ಬಿಡುವಾಗ ಅಂದರೆ ತುಪ್ಪ ಎಲ್ಲ ಸೈಡಲ್ಲಿ ಬಂದು ನಿಂತಿರ್ತದೆ ಅಲ್ಲಿ ತನಕ ನಾವು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಕಡಿ ಮೆವುರಿಯಲ್ಲಿ ಕೈಯಾಡಿಸ್ತಾ ಇರಬೇಕು ಚೆನ್ನಾಗಿ ನೋಡಿ ಈಗ ಆಗ್ತಾ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಎಷ್ಟು ತಳ ಇಡ್ತಿದೆ ಒಂಥರ ಹೇಗೆ ರೌಂಡಾಗಿ ತಿರುಗ್ತಾ ಇದೆ ನೋಡಿ ಒಂದು ಚೂರು ಬಾಣಲೆಗೆ ಅಂಟ್ತಾ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ತುಪ್ಪ ಎಲ್ಲ ಸೈಡಿಗೆ ಬಂದು ನಿಂತಿರ್ತದೆ ಅದು ತುಂಬ ಚೆನ್ನಾಗಿ ಕಲಸ್ತಾ ಕಲಸ್ತಾ ಇರಬೇಕು ಒಂದು ಐದು ನಿಮಿಷ ಸ್ವಲ್ಪ ನಿಧಾನ ಮಾಡುವ ನಾವು ಒಂದೇ ಸಲ ಆಗಬೇಕು ಅಂತ ಗ್ಯಾಸನ್ನು ಜಾಸ್ತಿ ಇಟ್ಟು ಬೇಗ ಮಾಡುವ ಹೇಳಿದರೆ ಆಗೋದಿಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ನಿಧಾನಕ್ಕೆ ಮಾಡಿಕೊಂಡು ನೋಡಿ ತಳ ಬಿಡ್ತಾ ಬಂತು ತಳ ಬಿಡ್ತಾ ಬಂತು ನೋಡಿ ತುಪ್ಪ ಎಲ್ಲ ಸೈಡಿಗೆ ಬಂದು ನಿಲ್ತಾ ಉಂಟು ಇದು ನಾವು ಎಷ್ಟೀಗ ಒಂದು ಕಪ್ಪು ತುಪ್ಪ ಹಾಕಿದರೆ ಅದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ನಮಗೆ ಸೈಡಲ್ಲಿ ಬಂದು ನಿಲ್ತದೆ ಆವಾಗ ನಾವು ಅದನ್ನು ಶು ಬೇರೆ ಅದೇ ಬೌಲಿಗೆ ಹಾಕಿ ಸಪರೇಟ್ ಮಾಡ್ಕೊಳ್ಬೋದು ತುಪ್ಪ ಅಷ್ಟೊಂದು ತುಪ್ಪ ಚೆನ್ನಾಗಿರುವುದಿಲ್ಲ ಅಂತ ಆ ತುಪ್ಪವನ್ನು ಸೈಡಲ್ಲಿ ಇಟ್ಕೊಂಡು ಅದು ಇನ್ನೊಂದು ಸತಿ ನಾವು ತಿಂಡಿ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು ಏನಾದರೂ ಸ್ವೀಟ್ ರೆಸಿಪಿಗೆ ಯೂಸ್ ಮಾಡ್ಕೊಳ್ಬೋದು ತುಪ್ಪವನ್ನೆಲ್ಲ ಹೊರಗೆ ಎತ್ತಿಟ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ತುಪ್ಪ ಹೊರಗೆ ಬಂದಿದೆ ಅಂತ ಅಂದರೆ ಅದು ಹಲ್ವಾ ಅಷ್ಟು ಚೆನ್ನಾಗಿ ಬಂದಿದ್ದರೆ ತುಪ್ಪ ಹೊರಗೆ ಬಿಡ್ತದೆ ಅದು ಎಷ್ಟು ತುಪ್ಪ ಹಾಕ್ತೇವೆ ಅದೇ ಒಂಚೂರು ತುಪ್ಪ ಇಟ್ಕೊಳ್ಳೋದಿಲ್ಲ ಎಲ್ಲ ಹೊರಗೆ ಆಗ್ತದೆ ಅದು ನೋಡಿ ಎಷ್ಟು ಬಂದಿದೆ ಅಂತ ಹೊರಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ನೀವು ಇದು ಮಾಡಬೇಕು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಫ್ಲೇವರ್ ಅಂತೂ ಅಷ್ಟು ಅದು ಕ್ಯಾರಮಲೈಸ್ ಅಲ್ವ ಅಷ್ಟು ಚೆನ್ನಾಗಿರ್ತದೆ ತುಪ್ಪ ಇದ್ರ ಹಲ್ವದ್ದು ನೋಡಿ ನೀವು ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗಾಗಿದೆ ಅಂತ ಪ್ಲೀಸ್ ನೋಡಿ ತುಪ್ಪ ಎಲ್ಲ ಹೊರಗೆ ಬಂದಿದೆ ಈಗ ಇದು ಆಗ್ತಾ ಬಂತು ಇಲ್ಲಿ ಬರ್ತಾ ಕೊನೆಗೆ ನಾವು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಸ್ವಲ್ಪ ಪುಡಿ ಮಾಡಿ ಜಜ್ಜಿ ಅದಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಪುನಃ ಅದೇ ತುಪ್ಪ ಪುನಃ ಹೊರಗೆ ಬಂದಿರ್ತದೆ ಮಿಕ್ಸ್ ಮಾಡಿದ ಮೇಲೆ ಎಲ್ಲ ಪುನಃ ತುಪ್ಪ ಎಲ್ಲ ಮಿಕ್ಸ್ ಆಗ್ತದೆ ಆಮೇಲೆ ಅದೇ ತುಪ್ಪ ನೋಡಿ ಹೊರಗೆ ಬರ್ತದೆ ಅದೇ ಒಂದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ತುಪ್ಪ ಬಿಟ್ಕೊಳ್ತದೆ ಒಂದು ಮುಕ್ಕಾಲು ಕಪ್ಪು ತುಪ್ಪ ನಮಗೆ ಸಿಗ್ತದೆ ವಾಪಸ್ ಇದು ಮಾಡಲಿಕ್ಕೆ ತೆಗೆದಿಡ್ಲಿಕ್ಕೆ ನೋಡಿ ಹಲ್ವಾ ರೆಡಿ ಆಯಿತು ನೀವು ಸಹ ಮಾಡಿ ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆಮೇಲೆ ಮೇ ಮೇಲಿರುವ ಬೆಲ್ ಬಟ್ಟನನ್ನು ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಪ್ಲೀಸ್ ಪ್ಲೀಸ್ ಶೇರ್ ಮಾಡಿ